ನಮಸ್ಕಾರ ಪ್ರಿಯ ರೈತ ಬಾಂಧವರೆ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಾವು ಮೈಸೂರು ಜಿಲ್ಲೆ ನಮ್ಮ ವೆಲ್ಕಮ್ ಸೀಡ್ಸ್ನ ಜಾವಾ ತಳಿ ಹೈಬ್ರಿಡ್ ಸಿಹಿ ಗುಮ್ಳವನ್ನು ಉತ್ತಮವಾಗಿ ಬೆಳೆದಿರೋ ನಮ್ಮ ಪ್ರಿಯ ರೈತ ಬಾಂಧವರನ್ನ ಮಾತಾಡ್ಸೋಣ. ನಮಸ್ಕಾರ ಅಣ್ಣ, ಯಾವ ಕಂಪ್ನಿ ಯಾವ ತಳಿ ಹಾಕಿದೆ? ಜಾವಾ ಕಂಪ್ನಿ. ವೆಲ್ಕಮ್ ಸೀಡ್ಸು ಜಾವಾ ತಳಿ ಹಾಕಿದೆ ಅಣ್ಣ. ಎಷ್ಟು ಪ್ಯಾಕೆಟ್ ಹಾಕಿದ್ರಿ ಅಣ್ಣ? 15. ಎಷ್ಟು ಎಕರೆ ಮಾಡ್ತಾ ಇದ್ರಿ ಅಣ್ಣ? ಒಂದು ಎಕರೆ ಮಾಡ್ತಾ. ಈಗ ನೀವು ಮುಂಚೆ ಬೇರೆ ಬೇರೆ ತಳಿಗಳು ಬೆಳೀತಾ ಇದ್ರಿ ಅಣ್ಣ, ಈಗ ಆ ತಳಿ ಈ ತಳಿ ಹೊಲಿಸ್ಕೊಂಡಿದ್ರೆ ಹೇಗೆ ಉತ್ತಮವಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅಣ್ಣ? ಪರವಾಗಿಲ್ಲ. ಈಗ ಕಾಯಿ ಎಲ್ಲ ಅಣ್ಣ, ಈಗ ಸುಮಾರು ಈಗ ಆವ್ರೇಜ್ ಎಷ್ಟು ಕೆ ಜಿ ಇರ್ಬೋದು ಅಣ್ಣ? ಇದು 5 ಕೆ ಜಿ ಮೇಲೆ ಇದೆ ಅಣ್ಣ. ನಮ್ಮದು ಜಾವಾ ತಳಿ ಅಣ್ಣ, ತುಂಬ ಹೈಬ್ರಿಡ್ ಉತ್ತಮವಾಗಿ ಬರ್ತಾ ಇದೆ. ಈಗ ನಿಮಗೆ ಅಣ್ಣ, ರೈತರಿಗೆ ಏನು ಹೇಳಿ ಇಚ್ಛಿಸ್ತೀರಾ ಅಣ್ಣ ಈಗ ಈ ಜಾವಾ ತಳಿ ಬಗ್ಗೆ? ಪರವಾಗಿಲ್ಲ, ಧೈರ್ಯವಾಗಿ ಉತ್ತಮವಾಗಿ ಮಾಡ್ಬೋದು ಅಂತೀರ? ಮಾಡ್ಬೋದು. ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ಜಾವಾ ತಳಿ ಹಾಗೆ ಕಾಯಿ ಹಾಗೆ ನೋಡಿ, ಕನಿಷ್ಠ ಅಂದರೆ ಇದು ಒಂದು 8 ಕೆ ಜಿ ತನಕ ತೂಕ ಬರುತ್ತೆ. ಧನ್ಯವಾದ.